ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನಾನಿವತ್ತು ನಿಮಗೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನ್ಯೂ ಜನ್ರೇಷನ್ನೆಲ್ಲ ಇದನ್ನು ತುಂಬ ಇಷ್ಟಪಡ್ತಾರೆ. ನಾನು ಮತ್ತು ನನ್ನ ಮಕ್ಕಳಂತೂ ತುಂಬ ಇಷ್ಟಪಡ್ತೀವಿ ಇದನ್ನು. ಯಾವುದು ಅಂತ ಗೊತ್ತಾಯ್ತಾ? ನಾನಿವತ್ತು ನಿಮಗೆ ಚೀಸ್ ಬರ್ಸ್ಟ್ ಪಿಜ್ಜಾನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನೀವು ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿಕೊಂಡ್ರೆ ಮಾತ್ರ ಸೂಪರ್ ಆಗಿರುವಂಥ ಚೀಸ್ ಬರ್ಸ್ಟ್ ಪಿಜ್ಜಾನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಡೊಮಿನೋಸಲ್ಲಿ ಮಾಡ್ತಾರಲ್ವ, ಸೇಮ್ ಅದೇ ಥರ ಟೇಸ್ಟ್ ಇದು ಬರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣವ, ಸ್ಟಾರ್ಟ್ ಮಾಡೋಣವ. ನೋಡಿ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಡೊಮಿನೋ ಸ್ಟೈಲ್ನಲ್ಲಿ ಚೀಸ್ ಬರ್ಸ್ಟ್ ಪಿಜ್ಜಾನ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟಿಪ್ಗಳ ಜೊತೆ ತುಂಬ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಪಿಜ್ಜಾ ಎಲ್ಲ ಕಡೆ ಸಿಗೋದಿಲ್ಲ ಅಲ್ವಾ? ಈ ರೀತಿ ನಾವು ಮನೆಯಲ್ಲೇ ತುಂಬ ಸೂಪರ್ ಆಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಪಿಜ್ಜಾನ ಹೇಗೆ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚೀಸ್ ಬರ್ಸ್ಟ್ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣವಾ, ಸ್ಟಾರ್ಟ್ ಮಾಡೋಣವಾ. ಈಗ ನಾವು ಪಿಜ್ಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಹಾಗೆ ನೋಡಿ, 2 ಚಮಚದಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ನಾನು ಹೇಳಿರೋ ರೀತಿಯಲ್ಲೇ ಮಾಡಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕುಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಚಮಚದಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು 3-4 ಸೌಟಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಆಗಿರೋ ಮೊಸರು ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಹುಳಿ ಬಂದಿರೋ ಮೊಸರಾದರೂ ಓಕೆ. ಬರೇ ಮೊಸರಲ್ಲೇ ಕಲಸ್ಕೊಳ್ಬೇಕು, ನೀರು ಏನೂ ಹಾಕಬಾರ್ದು, ಸ್ಮೂತಾಗಿ ಬರಬೇಕು ಡೋ. ನೋಡಿ, ಮತ್ತೆ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಲ್ಲೂ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಒಂದು ಸ್ಟೆಪ್ ಮಿಸ್ ಆದ್ರೂ ಇದು ಕರೆಕ್ಟ್ ಆಗೋದಿಲ್ಲ. ಸೊ ಈ ರೀತಿ ನೋಡಿ, ಮತ್ತೆ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದಿ ನಾದಿ ಕಲಸ್ಕೊಳ್ಬೇಕು. ನೋಡಿ, ಸ್ವಲ್ಪ ನಿಮಗೆ ಹಿಟ್ಟು ಗಟ್ಟಿ ಅನಿಸಿದರೆ ಮತ್ತೆ ಒಂದು ಸ್ವಲ್ಪ ನಾನು ಮೊಸರು ಹಾಕ್ಕೊಂಡು ಅದರ ಮೇಲಿಂದ ಒಂದು ಸ್ವಲ್ಪ ಎಣ್ಣೆನ ಕೊಕೊನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮತ್ತೆ ಕಿವುಚಿ ಕಿವುಚಿ ನೋಡಿ, ಚೆನ್ನಾಗಿ ಅಂದರೆ ಚೆನ್ನಾಗಿ ಫುಲ್ ಫ್ಲಫಿಯಾಗಿ ಬರುತ್ತೆ ಅದು. ಅಷ್ಟರವರೆಗೆ ನೀವು ಇದನ್ನು ಈ ರೀತಿ ನಾದ್ಕೊಳ್ಬೇಕಾಗತ್ತೆ. ಮುಟ್ಟಿದ್ರೆ ಸ್ಪಾಂಜ್ ಥರ ಅನಿಸುತ್ತೆ ಅದು, ಅಷ್ಟು ಸ್ಮೂತಾಗಿ ಬರುತ್ತೆ. ಅಷ್ಟರವರೆಗೆ ನೀವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ನೋಡಿ, ಈ ರೀತಿ ಕಲಸ್ಕೊಂಡಾದಮೇಲೆ 1 ಚಮಚದಷ್ಟು ನಾನು ಹಿಟ್ಟನ್ನು ಹಾಕಿ ಮತ್ತೆ ನೋಡಿ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ನಾದೋದು ಇದರಲ್ಲಿ ವೆರಿ ಇಂಪಾರ್ಟೆಂಟು. ಈ ರೀತಿ ನೋಡಿ, ನೀವೇ ನೋಡ್ತಾ ಇದ್ರೆ ನೋಡಿ, ಅದೊಂಥರ ಉಬ್ಬಿಕೊಂಡಿರೋ ಥರ ಬರುತ್ತೆ, ಅಷ್ಟು ಫ್ಲಫಿಯಾಗಿರುತ್ತೆ. ನೋಡಿ ಈ ರೀತಿ ಅದು ಒಳಗಡೆ ಎಲ್ಲ ಫುಲ್ ಗ್ಯಾಪ್ ಇಟ್ಕೊಂಡು ತುಂಬ ಹಗುರವಾಗಿ ಕೂಡ ಅನಿಸುತ್ತೆ, ಗೊತ್ತಾಗುತ್ತೆ ನಿಮಗೆ. ನಾರ್ಮಲಾಗಿ ನಾವು ಮೈದಾ ಹಿಟ್ಟು ಕಲಸೋದ್ರಕ್ಕಿಂತ ಇದು ಈ ರೀತಿಯಾಗಿರಬೇಕು. ಈ ರೀತಿ ಆದಮೇಲೆ ಮುಚ್ಚಳ ಮುಚ್ಚಿ ಇದನ್ನು 15-20 ಮಿನಿಟ್ಸ್ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, 20 ಮಿನಿಟ್ಸ್ ನಂತರ ನಾನಿದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಮತ್ತೆ ನಾನಿದನ್ನು ನಾದ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ? ಈ ರೀತಿ ನೋಡಿ, ಸೈಡಿಂದ ತೆಗೆದು ಮಧ್ಯ ಹಾಕಿ ಈ ರೀತಿ ನೀವು ಮಾಡಿ ಕಲಸ್ಕೊಳ್ಳೋದ್ರಿಂದ ತುಂಬ ಫ್ಲಫಿಯಾಗಿ ಬರುತ್ತೆ. ನೋಡಿ, ಸ್ಮೂತಾಗಿದೆ ಈ ಡೋ. ಈಗ ನಾವು ರೋಟಿ ಎಲ್ಲ ಮಾಡ್ತೀವಲ್ವಾ, ಅದೇ ಹದ್ದಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಚೆನ್ನಾಗಿ ಈ ರೀತಿ ತಿಕ್ಕೊಂಡು ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ, ಮತ್ತು ಇದನ್ನು ಒಂದು ಸ್ವಲ್ಪ ಕೈಯಿಂದ ತಟ್ಕೊಂಡು ಈಗ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪನೇ ಇದ್ದರೂ ಪರವಾಗಿಲ್ಲ, ನಿಮಗೆ ಥಿನ್ ಪಿಜ್ಜಾ ಇದ್ದರೆ ಇಷ್ಟ ಆಗುತ್ತೆ ಅಂತ ಆದರೆ ಥಿನ್ ಆಗಿ ಲಟ್ಸ್ಕೊಳ್ಳಿ, ದಪ್ಪ ಇದ್ದರೂ ಓಕೆ ಅಂತ ಆದರೆ ಸ್ವಲ್ಪ ದಪ್ಪ ಆದರೂ ಲಟ್ಸ್ಕೊಳ್ಬೋದು. ಈ ರೀತಿ ನೋಡಿ, ನಾನು ಲಟ್ಸ್ಕೊಂಡಿದ್ದೀನಿ. ತುಂಬ ಸ್ಮೂತಾಗಿರುತ್ತೆ, ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಲಟ್ಸ್ಕೊಳ್ಳಿ. ನೋಡಿ, ಈಗ ಈ ರೀತಿ ಲಟ್ಸ್ಕೊಂಡಾದಮೇಲೆ ನಿಮ್ಗೆ ಯಾವ ಸೈಜ್ ಪಿಜ್ಜಾ ಬೇಕೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋಂಥ ಪ್ಲೇಟನ್ನು ತೊಗೊಳ್ಳಿ. ಏನಕ್ಕೆ ಅಂತ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಇದನ್ನು ಸೈಡಲ್ಲೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಾಕ್ಟ್ ರೌಂಡ್ ಶೇಪ್ ಆಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಹಾಗೆ ಪ್ಲೇಟ್ ತೆಗೆದು ನೋಡಿ, ಸೈಡಲ್ಲೆಲ್ಲ ಇರುವಂಥ ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನೆಲ್ಲ ನಾನು ಈ ರೀತಿ ತೆಗೆದುಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ನಾನು ಆಮೇಲೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಹಾಗೆ ನಾನು ಆಗಲೇ ಕಾವಲಿ ಕೂಡ ಕಾಯೋಕೆ ಇಟ್ಕೊಂಡಿದ್ದೆ. ಈಗ ನೋಡಿ, ನಾನು ಲಟ್ಸ್ಕೊಂಡಿರೋಂಥ ರೋಟಿನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಕಾವಲಿ ಮೇಲೆ. ಇದನ್ನು ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಬೇಯಿಸಬಾರ್ದು, ಗೋಲ್ಡನ್ ಸ್ಪಾಟ್ ಬೀಳೋದೇ ಬೇಡ. ಈ ರೀತಿ ನೋಡಿ, ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಳ್ಳಿ, ಅದು ತುಂಬ ಏನು ಉಬ್ಬೋದು ಬೇಡ. ಈ ರೀತಿ ಮಾಡಿ ಬೇಯಿಸ್ಕೊಳ್ಬೇಕು.
ಆ್ಯಕ್ಚುಲಿ ನಾನು ಚೀಸ್ ಬರ್ಸ್ಟ್ ಪಿಜ್ಜಾ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡ್ತಾ ಇದ್ದೀನಿ. ನಿಮಗೆ ಚೀಸ್ ಬರ್ಸ್ಟ್ ಬೇಡ, ನಾರ್ಮಲ್ ಪಿಜ್ಜಾ ಅಂತ ಆದರೆ ಬೇರೆ ಥರ ಮಾಡಬೇಕಾಗತ್ತೆ. ನಾನು ಅದನ್ನು ಕೂಡ ಆಮೇಲೆ ತೋರಿಸ್ಕೊಡ್ತೀನಿ. ಈ ರೀತಿ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಬೇಯಿಸ್ಕೊಂಡು ರೆಡಿ ಆಗಿದೆ ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟೋವ್ ಆನ್ ಮಾಡಿ, ಹಾಗೆ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಉಪ್ಪು ನಾನು ತುಂಬ ಸರಿ ಕೇಕ್ ಮಾಡುವಾಗ, ಬಿಸ್ಕಿಟ್ ಮಾಡುವಾಗ ಎಲ್ಲ ಯೂಸ್ ಮಾಡಿರೋಂಥ ಉಪ್ಪು. ಸೊ ಅದಕ್ಕೋಸ್ಕರ ಈ ರೀತಿ ಆಗಿದೆ. ಹಾಗೆ ಮಧ್ಯದಲ್ಲಿ ಒಂದು ಬೌಲ್ ಏನಾದರೂ ಒಂದು ಇಟ್ಕೊಳ್ಳಿ. ಹಾಗೆ ಒಂದನ್ನು ಮುಚ್ಚಿಟ್ಟು ಒಂದು 15 to 20 ಮಿನಿಟ್ಸು ಮೀಡಿಯಮ್ ಫ್ಲೇಮ್ ಮಾಡಿ ಇದನ್ನು ಬಿಸಿಯಾಗೋಕೆ ಇಟ್ಕೊಳ್ಳಿ ಉಪ್ಪನ್ನು. ಹಾಗೆ ನೋಡಿ ನಾನು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದನ್ನೀಗ ಮತ್ತೆ ನೋಡಿ ಚೆನ್ನಾಗಿ ತಿಕ್ಕಿ ಇದನ್ನು ಉಂಡೆ ಮಾಡ್ಕೊಳ್ಬೇಕು. ಹಾಗೆ ನಾನು ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈ ಉಂಡೆನ ಕೂಡ ಒಂದು ಸರಿ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಕೈಯಿಂದ ಒಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಇದನ್ನು ಲಟ್ಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಚೀಸ್ ಬರ್ಸ್ಟ್ ಅಲ್ಲದೇ ನಾರ್ಮಲಾಗಿ ಪಿಜ್ಜಾ ಮಾಡ್ತೀರಿ ಅಂತಾದರೆ ನೀವು ಡೈರೆಕ್ಟಾಗಿ ಇದೇ ರೀತಿ ಮಾಡಿಕೊಂಡು, ಈಗ ನಾನೇನು ಸ್ಟೆಪ್ ಮಾಡ್ತೀನಲ್ವಾ ಅದೇ ರೀತಿ ಮಾಡ್ಬೋದು. ನೀವು ಚೀಸ್ ಬರ್ಸ್ಟ್ ಪಿಜ್ಜಾ ಮಾಡ್ತೀರಿ ಅಂತಾದರೆ ನಾನು ಮೊದಲು ತೋರಿಸ್ದೆ ಅಲ್ಲ, ಆ ರೀತಿ ರೋಟಿನೊಂದು ರೆಡಿ ಮಾಡ್ಕೊಳ್ಬೇಕು. ಹಾಗೆ ನೋಡಿ ನಾನು ಈಗ ಒಂದು ಪ್ಲೇಟ್ ತೋರಿಸ್ದೆ ಅಲ್ವಾ, ಆ ಸೈಜಲ್ಲಿ ನಾನು ಪಿಜ್ಜಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಲಟ್ಸ್ಕೊಂಡಿರೋಂಥ ಹಿಟ್ಟನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ನಾನು ಪಿಜ್ಜಾ ಮಾಡೋ ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು, ಸರಿಯಾಗಿ ತುಪ್ಪನ ಹಚ್ಕೊಳ್ಬೇಕು, ಎಲ್ಲೂ ನೀವು ಬಿಡಬಾರ್ದು. ನೀಟಾಗಿ ಈ ರೀತಿ ಗ್ರೀಸ್ ಮಾಡ್ಕೊಳ್ಬೇಕು. ಹಾಗೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ. ಹಾಗೆ ರೆಡಿ ಮಾಡ್ಕೊಂಡಿರೋ ಅಂತ ನೋಡಿ ಈ ಹಿಟ್ಟನ್ನು ಇದ್ರ ಮೇಲ್ಗಡೆ, ಈ ಪ್ಲೇಟ್ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ದಪ್ಪ ಬೇಕು ಅಂತಾದರೆ ದಪ್ಪ ಆದರೂ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಪಿಜ್ಜಾ ಬೇಸ್ ತುಂಬ ದಪ್ಪ ಇರುತ್ತೆ, ನಮ್ಮಲ್ಲೆಲ್ಲರಿಗೂ ತಿನ್ನಾಗಿದ್ರೆ ಇಷ್ಟ ಆಗುತ್ತೆ ಅಂತ ನಾನು ತಿನ್ನಾಗಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ ನಾನು ಚೀಸ್ ಕ್ರೀಮ್ ಸ್ಪ್ರೆಡನ್ನು ತಂದ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಓಪನ್ ಮಾಡಿಕೊಂಡು ಈ ಕ್ರೀಮನ್ನು ನಾನು ಇದ್ರ ಮೇಲ್ಗಡೆ ಹಚ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂತಾದರೆ, ಚೀಸ್ ಬರ್ಸ್ಟ್ ಮಾಡಲ್ಲ ಅಂತಾದರೆ ಡೈರೆಕ್ಟಾಗಿ ಇದೇ ರೀತಿ ಇದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಡೈರೆಕ್ಟಾಗಿ ನಾನೇನು ಮಾಡ್ತೀನಿ ಅಲ್ವಾ ಅದೇ ರೀತಿ ಮಾಡ್ಬೋದು. ಈಗ ನಾನು ಚೀಸ್ ಬರ್ಸ್ಟ್ ಮಾಡ್ತಾ ಇರೋದ್ರಿಂದ ಇದ್ರ ಮೇಲ್ಗಡೆ ನೋಡಿ ಈ ರೀತಿ ಚೆನ್ನಾಗಿ ಕ್ರೀಮನ್ನು ಹಚ್ಕೊಳ್ತಾ ಇದ್ದೀನಿ. ನೀವು ಈ ಚೀಸ್ ಕ್ರೀಮನ್ನು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಚೀಸ್ ಬಸ್ಟ್ ಪಿಜ್ಜಾ ಅಲ್ವಾ, ಸೊ ಜಾಸ್ತಿನೇ ಇದ್ದರೂ ತುಂಬ ಚೆನ್ನಾಗಾಗತ್ತೆ. ಹಾಗೆ ನೋಡಿ ನಾನು ಪಿಜ್ಜಾ ಮಿಕ್ಸ್ ಹರ್ಬ್ಸನ್ನು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ರೆಡಿ ಮಾಡ್ಕೊಂಡಿರೋಂಥ ಈ ಹಿಟ್ಟಿನ ರೋಟಿನ ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು, ಒಳಗಡೆ ಎಲ್ಲ ಅದು ಅಂಟ್ಕೊಳ್ಬೇಕು ಕ್ರೀಮ್ಗೆ. ಹಾಗೆ ನೋಡಿ ಸೈಡಲ್ಲೆಲ್ಲ ಎಡ್ಜಸ್ ಏನಿರುತ್ತಲ್ವಾ, ಈ ರೀತಿ ಫೋಲ್ಡ್ ಮಾಡಿ ಈ ರೋಟಿ ಮೇಲೆ ಇದನ್ನು ಪ್ರೆಸ್ ಮಾಡಬೇಕು. ಆ್ಯಕ್ಚುಲಿ ನಾನು ಆಗಲೇ ಹೇಳಿದೆ ಅಲ್ವಾ, ನಾವು ರೆಡಿ ಮಾಡ್ಕೊಳ್ಳೋ ಪಿಜ್ಜಾಕ್ಕಿಂತ ರೋಟಿ ಸ್ವಲ್ಪ ಚಿಕ್ಕದಾಗಿರಬೇಕು ಅಂತ. ಇದೇ ರೀಸನ್ಗೆ, ಯಾಕಂದರೆ ನಾವು ಸೈಡಲ್ಲೆಲ್ಲ ಇದನ್ನು ಮತ್ತೆ ಆ ರೋಟಿ ಮೇಲೆ ಫೋಲ್ಡ್ ಮಾಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೋಡಿ ನಾನು ಫೋರ್ಕಿಂದ ಈ ರೀತಿ ಚುಚ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮಮ್ಮ ಸ್ಕೂಲಿಗೆ ಬರೋಷ್ಟರಲ್ಲಿ ನಮ್ಮಮ್ಮ ಪಿಜ್ಜಾ ಮಾಡಿಟ್ಟಿದ್ದಾರೆ. ನಾನು ನಮ್ಮಮ್ಮಂಗೆ ಹೆಲ್ಪ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾವಿಲ್ಲಿ ಹೋಲ್ ಮಾಡಬೇಕು, ಇಲ್ಲ ಅಂದರೆ ಇದ್ರೊಳಗೆ ಇದ್ದಿದ್ದು ಏರೆಲ್ಲ ಅವರಿಗೆ ಬರುವುದಿಲ್ಲ. ಪಿಜ್ಜಾ ಇಷ್ಟು ದೊಡ್ಡಕ್ಕಾಗ್ಬಿಡ್ತಾರೆ, ಅದು ತಿನ್ನೋ ಆಗೋದಿಲ್ಲ ಅಲ್ಲ. ಅದಕ್ಕೆ ನಾನು ಇಲ್ಲಿ ನಮ್ಮಮ್ಮಂಗೆ ಹೆಲ್ಪ್ ಮಾಡ್ತಿದ್ದೀನಿ, ಇಲ್ಲಿ ಹೋಲ್ ಮಾಡ್ತಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗ ಅಂತೂ ಆಲ್ರೆಡಿ ಫುಲ್ ಹೋಲ್ ಮಾಡಿದ್ದಾನೆ. ಹಾಗೆ ನೋಡಿ ನಾನು ಇದಕ್ಕೆ ಹಾಟ್ ಆ್ಯಂಡ್ ಸ್ವೀಟ್ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಒಂದೂವರೆ ಚಮಚದಷ್ಟು ಹಾಕ್ಕೊಳ್ಳಿ. ಹಾಗೆ ಶೇಜ್ವಾನ್ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಗೆ ನಾರ್ಮಲ್ ಕೆಚಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಮೂರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫುಲ್ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿರ್ತೀರಿ ಅಲ್ವಾ ಪಿಜ್ಜಾ ಯಾವ ಥರ ಇರುತ್ತೆ ಅಂತ. ಈ ರೀತಿ ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ನೋಡಿ ನಾನು ಅಮುಲ್ ಚೀಸನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಚೀಸನ್ನು ತೊಗೊಳ್ಬೋದು. ಹಾಗೆ ನೋಡಿ ಇದ್ರ ಮೇಲೆ ನಾನೀಗ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗ್ರೇಟ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಮತ್ತೆ ತೋರಿಸ್ತೀನಿ. ಈ ರೀತಿ ನೋಡಿ ಗ್ರೇಟ್ ಮಾಡಿಕೊಂಡು ಸೈಡಲ್ಲೇ ನೀವು ಗ್ರೇಟ್ ಮಾಡಿಟ್ಕೊಂಡು ಆಮೇಲೆ ಕೂಡ ಈ ರೀತಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಚೀಸ್ ಬಸ್ ಪಿಜ್ಜಾ ಆಗಿರೋದ್ರಿಂದ ನೀವು ಜಾಸ್ತಿ ಚೀಸನ್ನು ಹಾಕಿದ್ರೇ ತುಂಬ ಚೆನ್ನಾಗಾಗತ್ತೆ ಈ ರೀತಿ. ಹಾಗೆ ನೋಡಿ ನಾನು ಟಾಪಿಂಗ್ಸ್ ಕೂಡ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಟಾಪಿಂಗ್ಸ್ಗೆ ನನಗೆ ಆಲಿವ್ ಸಿಕ್ಕಿಲ್ಲ,
ಸೊ ನನ್ನ ಹತ್ರ ಇರೋದನ್ನು ಹಾಕಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕ್ಯಾಪ್ಸಿಕಮ್ಮನ್ನು ಉದ್ದುದ್ವಾಗಿ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಹಾಕಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಪಿಜ್ಜಾ ಆ್ಯಕ್ಚುಲಿ ತುಂಬ ಅಟ್ರ್ಯಾಕ್ಟಿವ್ ಆಗಿದ್ದರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಇಷ್ಟಪಡ್ತಾರೆ ಅಲ್ವಾ. ಹಾಗೆ ನೋಡಿ, ನಾನು ಟೊಮೆಟೊನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಓನಿಯನ್ ಕೂಡ ಈ ರೀತಿ ಸ್ಕ್ವೇರ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಕಾರ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಈಗ ಸೀಸನ್ ಅಲ್ವಾ, ಎಲ್ಲ ಕಡೆ ಸಿಗ್ತಾ ಇರುತ್ತೆ, ಅಥವಾ ಫ್ರೋಜನ್ ಕಾರ್ನ್ ಆದರೂ ತೊಗೊಳ್ಬೋದು, ಯಾವುದಾದ್ರೂ ಓಕೆ. ಹಾಗೆ ನೋಡಿ, ನಾನು ನಮ್ಮನೆಯಲ್ಲೇ ಬೆಳೆದಿರೋ ಅಂಥ ಕ್ಯಾಪ್ಸಿಕಮ್ಮಿಂದ ಯೆಲ್ಲೋ ಕಲರ್ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ಪ್ರಿಂಗ್ ಓನಿಯನ್ನನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀವು ಹಾಕ್ಕೊಳ್ಬೋದು. ಹಾಗೆ ನೋಡಿ, ಮಿಕ್ಸ್ ಹರ್ಬ್ಸ್, ಪಿಜ್ಜಾ ಮಿಕ್ಸ್ ಹರ್ಬ್ಸನ್ನು ನಾನು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆರಿಗೆನೋ ಆದರೂ ಹಾಕ್ಕೊಳ್ಬೋದು. ಮೇಲ್ಗಡೆಯಿಂದ ಪುನಃ ನಾನು ಒಂದು ಸ್ವಲ್ಪ ಚೀಸನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಇದು ವೆರಿ ಇಂಪಾರ್ಟೆಂಟು, ಸೈಡಲ್ಲಿ ನೀವು ಪುನಃ ಈ ರೀತಿ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ನೀವು ಇದು ಬೇಯಿಸಿ ಆದಮೇಲೆ ಇದನ್ನು ತೆಗೆಯೋದು ಕಷ್ಟ ಆಗುತ್ತೆ. ಈ ರೀತಿ ನೋಡಿ, ಪಿಜ್ಜಾನ ರೆಡಿ ಮಾಡ್ಕೊಳ್ಳಿ. ಬೇಯಿಸ ಮೇಲೆ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಆಗಲೇ ಹೇಳಿದ ಹಾಗೆ, ನಿಮಗೆ ಚೀಸ್ ಬರ್ಸ್ಟ್ ಪಿಜ್ಜಾ ಬೇಡ ಅಂತಾದರೆ, ಡೈರೆಕ್ಟಾಗಿ ಮಾಡೋದಿದ್ದರೆ ಆ ರೋಟಿ ಥರ ಏನು ಮಾಡಿದ್ದೀನಿ ಅಲ್ವಾ, ಅದನ್ನು ನೀವು ಮಾಡ್ಕೊಳ್ಳೋದು ಬೇಡ. ಉಳಿದಿರೋದೆಲ್ಲ ಸೇಮ್ ಮೆಥಡ್. ಹಾಗೆ ನೋಡಿ, ಈ ಕಡೆ ಇದು ಕಡಾಯಿ ಕೂಡ ಫುಲ್ ಕಾದಿದೆ. ಈಗ ಇದ್ರ ಮೇಲೆ ನಾನು ಈ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ. ಇದನ್ನಿಟ್ಟು 20 to 25 minutes ಒಂದು ಪಿಜ್ಜಾ ಬೇಯೋದಕ್ಕೆ ಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಹಾಗೆ ಮಧ್ಯೆ ಮಧ್ಯೆ ಒಂದು ಸಾರಿ ಚೆಕ್ ಮಾಡ್ಕೊಳ್ತಾ ಇರಿ. ನೀವು ಆ್ಯಕ್ಚುಲಿ ಹೈ ಫ್ಲೇಮ್ ಇಟ್ಕೊಂಡ್ರೆ 15 minutes ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀರಿ ಅಂತಾದರೆ 20 to 25 minutes ಬೇಕಾಗುತ್ತೆ. ಹಾಗೆ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ತೋರಿಸಿರೋ ಈ ಪಿಜ್ಜಾ ಸೇಮ್ ನೀವು ಡೊಮಿನೋಸು ಪಿಜ್ಜಾ ಹಟ್ಟಲ್ಲೆಲ್ಲ ತಿಂತೀರಿ ಅಲ್ವಾ, ಚೀಸ್ ಬಸ್ಟ್ ಪಿಜ್ಜಾ ಸೇಮ್ ಅದೇ ಥರ ಆಗುತ್ತೆ. ಟೇಸ್ಟ್ ತುಂಬ ಸೂಪರ್ ಆಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಪಿಜ್ಜಾ ಹೇಗೆ ಬಂತು ಅಂತ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನ್ನ ಮಕ್ಕಳಂತೂ ಫುಲ್ಲು ತಿನ್ನೋದಕ್ಕೆ ರೆಡಿ ಹಾಕ್ಕೊಂಡಿದ್ದಾರೆ. ಸೊ ಈಗ ನೋಡಿ, ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಪಿಜ್ಜಾನ ಹೊರಗಡೆ ತೊಗೊಳಕ್ಕೆ ಹೋದರೆ ಚೀಸ್ ಬರ್ಸ್ಟ್ ಮೀಡಿಯಮ್ ಪಿಜ್ಜಾಕ್ಕೆ 250 to 300 rupees ಇರುತ್ತೆ. ಇದನ್ನು ನೀವು ಆರಾಮಾಗಿ ಮನೆಯಲ್ಲೇ ಇನ್ನೂ ಕಡಿಮೆಗೆ 150 rupees ನೀವು ಈ ರೀತಿ ರೆಡಿ ಮಾಡ್ಕೊಳ್ಬೋದು. ಹಾಗಾದರೆ ನೋಡಿ, ಚೀಸ್ ಬರ್ಸ್ಟ್ ಪಿಜ್ಜಾನ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ಅಡುಗೆ ಜೊತೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಕ್ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.